ಅತ್ತೆ ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು ಈ ರೌಡಿ ಬುದ್ಧಿನೇ ಬಿಡಿ ಅಂತ ಹೇಳ್ತಾ ಇರೋದು ಸೃಷ್ಟಿಗೆ ನೀವು ಹೇಳ್ತೀರಾ ಹೇಗೆ ಗೊತ್ತಾಯ್ತು ನಾನು ಯಾಕೆ ಎಲ್ಲಮ್ಮ ಸೃಷ್ಟಿಗೆ ಬೇಕಿದ್ರೆ ನೀನೇ ಹೋಗಿ ಸೃಷ್ಟಿನ ಕೇಳು ಯಾರು ಹೇಳಿದರೆ ಯಾರು ಹೇಳಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ನೀನು ಯಾಕಮ್ಮ ಡಾಕ್ಟರ್ ತರ ಆಡ್ತೀಯ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಅವರು ಸುಮ್ಮನೆ ನನ್ನ ಮೇಲೆ ರೇಗ್ತಿದ್ದಾರೆ ಅಂತನಾ ಮತ್ತೆ ನೀನು ಹೇಳಿದ್ಯಾ ಸೃಷ್ಟಿಗೆ ನಾನು ಯಾಕೆ ಹೇಳಲಿ ಸುಮ್ಮನೆ ಕೋಪ ಬರಿಸಬೇಡಿ ನೀವು ನೋಡಿದ್ಯಾ ನೀನ್ ಮಾಡಿದಿರೋ ತಪ್ಪನ್ನ ನಿನ್ನ ಮೇಲೆ ಹಾಕ್ರೆ ನಿನಗೆ ಕೋಪ ಬರುತ್ತೋ ಇಲ್ವೋ ಹಾಗೆ ನನಗೂ ಕೋಪ ಬರ್ತಿರೋದು ನಾನು ಸೃಷ್ಟಿಗೆ ಹೇಳಿಲ್ಲ ಇಷ್ಟಕ್ಕೂ ಅದೇನ್ ನಡೀತು ಗೊತ್ತಾ ನಿಂಗೆ ನಿಮ್ ಹೆಂಡತಿ ಬೇಡ ಅಂದ್ರು ಅವ್ರ ಕಡೆಯಿಂದ ಡಿವೋರ್ಸ್ ಕೊಡ್ಸೋದ್ ನನ್ ಜವಾಬ್ದಾರಿ ಅಂತ ಹೇಳ್ತಿದ್ರು ದೃಷ್ಟಿ ಸತ್ತೋಗಿರೋ ಅಮ್ಮಂಗೆ ಅಪ್ಪ ಡಿವೋರ್ಸ್ ಹೇಗ್ ಕೊಡ್ತಾರೆ ಸೃಷ್ಟಿನೇ ಬಂದು ನಂಗ ವಿಷಯ ಹೇಳಿದ್ಲು ಸೃಷ್ಟಿನೇ ಹೇಳಿದ್ಲ ಹಿಂದೆ ಮುಂದೆ ಗೊತ್ತಿಲ್ದೆ ನನ್ ಮೇಲೆ ಕೂಗಾಡ್ಬೇಡ ನೀನು ನನಗ್ ಕೋಪ ಬರುತ್ತೆ ಮತ್ತೆ ಡಾಕ್ಟರ್ ನನ್ನ ಬೈದ್ರೆ ನನ್ ಮೇಲೆ ರೇಗಾಡಿದ್ರೆ ನಾನೇನ್ ಮಾಡ್ಬೇಕು ಹೇಳಿ ಈ ವಿಚಾರ ನಿಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ನೀವೇ ಹೇಳಿರ್ಬೋದು ಅಂತ ಅನ್ಕೊಂಡು ನಿಮ್ಮನ್ನ ಬೈದ್ಬಿಟ್ಟೆ ಹೌದೌದು ಡಾಕ್ಟರ್ ಬೇಕೆ ನೀನ್ ಸಿಕ್ಕಿದ್ಯಾ ನಿನಗೆ ನಾನ್ ಸಿಕ್ಕಿದ್ದೀನಿ ಏನ್ ಮಾಡ್ಲಿ ನನ್ ಕರ್ಮ ನೋಡು ನನಗಿವತ್ತು ಊಟ ಬೇಡ ನೀನ್ ನನ್ನ ಹತ್ರ ಬಂದು ತಿನ್ನು ತಿನ್ನು ಅಂತ ಒತ್ತಾಯ ಮಾಡ್ಬೇಡ ನನಗ್ ಬೇಡ ಅಂದ್ರೆ ಬೇಡ ಅಷ್ಟೇ ಆಯ್ತು ಹೋಗಿ ಏನ್ ಹೆದರ್ಸ್ತಿದ್ದೀರಾ ನನ್ನನ್ನ ಹಸುವಾದ್ರೆ ಹಸುವಿನ ಬೆಲೆ ಏನು ಅಂತ ನಿಮಗ್ ಗೊತ್ತಾಗುತ್ತೆ ಇತ್ತೀಚೆಗೆ ಅಪ್ಪ ಅಮ್ಮನಿಗೆ ಹೆದರಿಕೆ ಕೊಡೋದು ಮಕ್ಕಳಿಗೆ ರೂಢಿ ಆಗೋಗಿದೆ ಆಮೇಲೆ ಬಂದ್ ಕೇಳಿ ಹಸುವಾಯ್ತು ಅಂತ ಕಾಲ್ ಮುರಿತೀನಿ ಬಾಯ ಅದು ನಾನ್ ನಿಮ್ಮ ಅಮ್ಮನೋ ನೀವ್ ನನ್ನ ಅಮ್ಮನೋ ಗೊತ್ತಾಗ್ತಾ ಇಲ್ಲ ನನಗೆ ನಿಮ್ ಹತ್ರ ಜಗಳ ಆಡಿ ಆಡಿನೆ ನನ್ ಬಿ ಪಿ ಜಾಸ್ತಿ ಆಗ್ತಿದೆ ಇನ್ನಾಗಲ್ಲ ನಿಮ್ಮನ್ ಸಂಪಾದಿಸೋದಕ್ಕೆ ನನ್ ಕೈ ಆಗಲ್ಲ ನಾನೇ ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಷ್ಟೇ ಏನಾದ್ರೂ ಮಾಡ್ಕೊಳ್ಳಿ ನನ್ ಕೈಲ ಆಗಲ್ಲ ಅಪ್ಪ ಮಗಳು ತುಂಬಾ ಜಾಸ್ತಿ ಆಡ್ತಿದ್ದೀರ ನನ್ ಕೈಲ ಆಗಲ್ಲ ಸೃಷ್ಟಿ ಸೃಷ್ಟಿ ಸಿಸ್ಟರ್ ನನ್ ಮಗಳು ಸೃಷ್ಟಿನ ನೋಡಿದ್ರ ಇಲ್ಲ ಸರ್ ನೋಡ್ಲಿಲ್ಲ ಡಾಕ್ಟರ್ ಸಂತೋಷ್ ಸರ್ ಸೃಷ್ಟಿನ ನೋಡಿದ್ರ ಇಲ್ಲ ಸರ್ ಎಲ್ಲೂ ನೋಡಿಲ್ಲ ಸೃಷ್ಟಿ ಸುರೇಂದ್ರ ಸರ್ ನನ್ ಮಗಳು ಸೃಷ್ಟಿನ ನೋಡಿದ್ರ ಇಲ್ವಲ್ಲ ಸರ್ ಕ್ಯಾಬಿನ್ ಒಳಗಡೆ ಯಾರು ಹೋಗ್ತಾರೆ ಅಲ್ಲಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ನೋಡ್ಕೋಬೇಕು ತಾನೆ ಸರ್ ನಾನು ಎಮರ್ಜೆನ್ಸಿ ವಾರ್ಡ್ ಹತ್ರ ಇದೆಯಾ ಸರ್ ಸರಿ ಎಲ್ಲಿದ್ದಾಳೆ ಅಂತ ನೋಡಿ ಸರಿ ಸರ್ ಹುಡುಕ್ತೇನೆ ಸೃಷ್ಟಿ ಎಲ್ಲಿ ಹೋದ್ಲು ಸೃಷ್ಟಿ ಸೃಷ್ಟಿ ಅಮ್ಮನ ಇದ್ರಲ್ಲ ನೀವ್ಯಾಕ್ ಕಷ್ಟ ತಗೊಳಕ್ ಹೋದ್ರಿ ಕೆಲ್ಸ ಮಾಡ್ತಿರ್ತಾಳೆ ನೀನ್ ತಗೋಕಂತ ಹಾಗಂತ ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳಕ್ ಆಗತ್ತಾ
ಮತ್ತೆ ಇನ್ನೇನ್ ಮಾಡಕ್ಕಾಗತ್ತಮ್ಮ? ಬಸ್ರಿ ನೀನು ಬೈಕಿ ಅವಳಿಗೆ ಮೇಲ್ಗಡೆ ಕೂತ್ಕೊಂಡು ಚೆನ್ನಾಗಿ ಮುಕ್ತಿದ್ದಾಳೆ, ತಗೋಕಂತ ನೀನು. ಹೌದಾ ಮಾ? ಮಾ ಬಂದೆ, ಸೌತಕಾಯ್ತಿನ ತಾಯ್ತೀನಿ, ಬಂದೆ ಬಂದೆ. ಏನು ಇಬ್ರು ನನ್ ಬಗ್ಗೆನೆ ಮಾತಾಡ್ತಿದ್ದೀರೋ? ಇತ್ತೀಚೆಗೆ ಅಭಿಮಾನಿಗಳು ಜಾಸ್ತಿ ಆಗೋಗಿದಾರೆ ಕಣೆ. ಇರ್ಲಿ ಇರ್ಲಿ, ನಿಮ್ ಅಭಿಮಾನ ಹಾಗೆ ಇರ್ಲಿ, ಮನ್ಸಲ್ಲೇ ಇರ್ಲಿ ಇರ್ಲಿ. ಫೇಮಸ್ ಸಿನಿ ಸ್ಟಾರ್ ನೀನು, ನಿನ್ ಬಗ್ಗೆ ಮಾತಾಡ್ಕೋತಾರೆ ಖಂಡಿತ ಇಲ್ವೇ? ಹೊಟ್ಟೆಲ್ಲಿರೋ ಮೊಮ್ಮಗು ಮೂಮೆಂಟ್ಸ್ ಹೇಗಿದೆ ಅಂತ ಕೇಳ್ತಾ ಇದ್ದೆ. ಅಯ್ಯೋ ಅದ್ ಚೆನ್ನಾಗೇ ಇರುತ್ತೆ ಬಿಡಿ, ಇವಳು ನನ್ ಮಗಳಲ್ವಾ, ಇವಳು ನನ್ನ ಹೋಟೆಲ್ ಇದ್ದಾಗ ಸೈಕಲ್ ಓಡಾಡ್ದಂಗ ಆಗ್ತಿತ್ತು. ಓ ಹೌದಾ ಕಂದ, ನೀನ್ ಅವಳ ಹೋಟೆಲ್ ಇದ್ದಾಗ ಸೈಕಲ್ ನ ಬಾರ್ ಮೇಲೆ ಕೂತ್ಕೊಂಡು ಹೊಡಿತಿದ್ಯಾ ಅಥವಾ ಕತ್ರಿ ಹೊಡಿತಿದ್ಯಾ? ನೀನ್ ಬುದ್ಧಿಗಿತ್ತು. ನಗ್ರಿ ನಗ್ರಿ, ಚೆನ್ನಾಗ್ ನಗ್ರಿ. ಈ ತಾಯಿ ಕಷ್ಟ ನಿಮ್ಗೇನ್ ಗೊತ್ತು? ಸೀಮಂತ ಆ ದಿನದಿಂದ ಈ ಮನೆ ಕರ್ಕೊಂಡ್ ಬಂದು ಕೇಳಿದನ್ನೆಲ್ಲ ಮಾಡಾಕಿ ಕತ್ತೆ ಹೇಸರು ಕತ್ತೆ ತರ ದುಡಿತಿದ್ದೀನಲ್ಲ, ಈ ಮಾತನ್ನೆಲ್ಲ ನಾನು ಅನ್ನಿಸ್ಕೋಬೇಕು ಅಲ್ವೇ ಯಶು? ಸೀಮಂತ ಆ ದಿನದಿಂದ ನನ್ ಸೊಸೆ ಹೇಗಿದ್ದಾಳೆ ನೋಡ್ಕೊಂಡು ಹೋಗೋಣ ಅಂತ ನಿಮ್ ಅತ್ತೆ ಮನಸ್ಸು ಮಾಡಿದಾರ? ನಿಮ್ ಅತ್ತೆಗೆ ಆ ಲಕ್ಷ್ಮಿ ಒಬ್ಬಿದ್ರೆ ಸಾಕು, ಅವ್ರಿಗಿನ್ನೇನು ಬೇಡ. ನಿನ್ ಜಾಗದಲ್ಲಿ ಆ ಲಕ್ಷ್ಮಿ ಇದ್ದಿದ್ರೆ ಹೀಗ್ ಮಾಡ್ತಿದ್ರಾ? ಆ ಸೊಸೆಗೆ ಬೆಣ್ಣೆ, ಈ ಸೊಸೆಗೆ ಸುಣ್ಣ. ಏನಾಯ್ತು ನೋಡು ನಿನ್ ಪರಿಸ್ಥಿತಿ. ಭಾಗ್ಯ, ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಏನ್ ನಿಂತ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಾ ಅಥವಾ ಲಕ್ವಾಗಿ ಹೊಡಿತಾ? ಮಾಮ್, ಅಯ್ಯೋ ನಿಮ್ಮ ಅತ್ತೆ ಮಾವ. ನಮಸ್ಕಾರ. ಐಶು ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಾವ್ ಎಲ್ಲರೂ ಚೆನ್ನಾಗಿದ್ದೀವಿ. ಅದು ನೀವು ಇಲ್ಲಿ ನೀವು ಸಡನ್ ಆಗಿ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಭಾಗ್ಯ, ಎಷ್ಟೇ ಆದ್ರೂ ಹೆಣ್ಣು ಕೊಟ್ಟು ಮನೆಯವರಲ್ವಾ ನೀವು? ಹೆಣ್ಣು ಕೊಟ್ಟವರು ಕಣ್ಣು ಕೊಟ್ಟವರು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಇನ್ನೊಂದು ವಿಶೇಷನೂ ಇದೆ. ಕಣ್ಣು ಕೊಡೋದ್ರ ಜೊತೆಗೆ ನಮ್ಮ ಕಣ್ಣನ್ನ ತೆರೆಸಿದ್ಯಾ ನೀನು? ನಾನೇ ಎಷ್ಟೋ ಸತಿ ನಿನ್ ಜೊತೆ ಮಾತಾಡಬೇಕು ಅಂತಿದ್ದೆ, ಆದ್ರೆ ಸುಮ್ನೆ ನನ್ನಿಂದ ನಿನಗ್ಯಾಕೆ ಬೇಜಾರು ಅಂತ ಸುಮ್ನಾಗ್ತಿದ್ದೆ. ಈಗ ಮಾತಾಡೋ ಅವಕಾಶನ ನೀನೇ ಕಲ್ಪಿಸ್ಕೊಟ್ಟಿದ್ಯಾ. ಏನೋ ಹೇಳ್ತಿದ್ಯಲ್ಲ ಭಾಗ್ಯ, ಆ ಸೊಸೆನ ಒಂಥರ ಈ ಸೊಸೆನ ಒಂಥರ ನಾನು ನೋಡ್ಕೊಳ್ತೀನಿ ಅಂತ. ಭಾಗ್ಯ, ನಾನಾದ್ರೂ ಅತ್ತೆ, ಆ ಸೊಸೆನ ಚೆನ್ನಾಗಿ ಈ ಸೊಸೆನ ಚೆನ್ನಾಗಿ ನೋಡ್ಕೊಳ್ದೇ ಇರಬಹುದು, ಆದ್ರೆ ನೀನು ತಾಯಿ ಅಲ್ವಾ? ಲಕ್ಷ್ಮಿ ಆಗ್ಲಿ ಐಶ್ವರ್ಯ ಆಗ್ಲಿ ನಿನ್ನ ಗಂಡನ ರಕ್ತನ ಹಂಚ್ಕೊಂಡು ಹುಟ್ಟಿರೋರು ಅನ್ನೋದನ್ನ ಮರ್ತು ಹೋಗಿದ್ಯಾ? ಇಲ್ಲಿ ಐಶುನ ನೋಡ್ಕೊಳ್ಳೋದಿಕ್ಕೆ ಅವಳನ್ನ ಹೆತ್ತವಳು ನೀನಿದ್ಯಾ, ಮುರಳಿ ಅವರಿದ್ದಾರೆ, ಡಾಕ್ಟರ್ ಲಲಿತಾ ಇದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಜೊತೆಗೆ ಕಟ್ಕೊಂಡ್ ಗಂಡ ಇರ್ತಾನೆ. ಆದ್ರೆ ಅಲ್ಲಿ ಲಕ್ಷ್ಮಿಗೆ ಯಾರಿದ್ದಾರೆ? ಪಕ್ಕದ ಮನೆ ಸರೋಜಾ, ಆಟೋ ಡ್ರೈವರ್ ರಂಗ, ಇಷ್ಟೇನಾ? ಮಕ್ಕಳನ್ನ ಹೊತ್ತು ಹೆತ್ತು
ತಾಯಿ ಅನ್ನಿಸ್ಕೊಳ್ಳೋದು ಮುಖ್ಯ ಅಲ್ಲ. ಆ ತಾಯಿ ಎದೆನಲ್ಲಿ ಮನುಷ್ಯತ್ವ ಅನ್ನೋದು ತುಂಬಾ ಮುಖ್ಯ. ತಂದೆ ತಾಯಿಗೆ ಮಕ್ಕಳು ಅಂದ್ರೆ ಪ್ರಾಣ, ಅದೇ ಮಕ್ಕಳಿಗೆ ತಂದೆ ತಾಯಿನೇ ಪ್ರಪಂಚ. ಹಾಗಿರುವಾಗ ನೀವೇ ಅವಳನ್ನ ಅನಾಥಳನಾಗಿ ಮಾಡಿದ್ರೆ ಅವಳ ಜೊತೆ ಇನ್ಯಾರಿರ್ತಾರೆ ಹೇಳು? ಯಾವಾಗ್ಲೂ ಅವಳನ್ನ ಸೌತಿ ಮಗಳ ಹಾಗೆ ನೋಡಿದ್ಯಾ, ಆದ್ರೆ ಲಕ್ಷ್ಮಿ ಯಾವತ್ತೂ ನಿನ್ನ ಮಲ್ತಾಯಿ ಹಾಗೆ ನೋಡಿಲ್ಲ. ಸೀಮಂತ ಮಾಡೋದ್ ಮಾಡಿದ್ರು, ಅದಾದ್ಮೇಲೆ ಅತ್ತೆ ಮಾವ ಬಂದು ಅವಳನ್ನ ವಿಚಾರಿಸ್ಲಿಲ್ಲ ಅಂತ ಹೇಳ್ದೆ. ನಿನ್ನ ಹಿರಿಮಗಳು ಲಕ್ಷ್ಮಿ ಸೀಮಂತ ಮಾಡಿದ್ಯಾ ನೀನು ಭಾಗ್ಯ? ಅದು ಹೋಗ್ಲಿ, ನಿನಗೆ ಇಷ್ಟ ಆಗೋ ಅಡಿಗೆ ಎಲ್ಲ ಮಾಡಿದ್ದೀನಿ ಲಕ್ಷ್ಮಿ. ನಮ್ಮ ಮನೆಗೆ ಬಂದು ಒಂದ್ ತುತ್ತು ಅನ್ನ ತಿನ್ಕೊಂಡು ಹೋಗು ಅಂತ ಯಾವಾಗಾದ್ರೂ ಕರ್ತಿದ್ಯಾ? ಅದು ಹಾಳಾಗೋಗ್ಲಿ. ಅನಾಥೆ ತರ ಇದ್ದಾಳೆ, ಹೇಳೋರ್ ಕೇಳೋರ್ ಯಾರು ಇಲ್ಲ. ಜೀವನೋಪಾಯಕ್ಕೆ ಏನ್ ಮಾಡ್ಕೊಂಡಿದ್ದಾಳೆ ಅಂತ ಯಾವತ್ತಾದ್ರೂ ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ನನ್ನ ಮಗ ನಿನ್ನ ಮಗಳನ್ನ ಮನೆಯಿಂದ ಆಚೆ ಹಾಕಿದ ತಕ್ಷಣ ಏನಕ್ಕಯ್ಯ ನನ್ನ ಮಗಳನ್ನ ಆಚೆ ಹಾಕ್ದೆ, ಅವಳಿಗೆ ಯಾಕೆ ಅನ್ಯಾಯ ಮಾಡ್ತಿದ್ಯಾ ಅಂತ ಒಂದು ಮಾತು ನೀನೇನಾದ್ರೂ ಕೇಳಿದ್ಯಾ? ಹಾಗೆ ಕೇಳಿದ್ದಿದ್ರೆ ಅವನ ಮನಸ್ಸಿನಲ್ಲೂ ಭಯ ಅನ್ನೋದು ಹುಟ್ಟಿರೋದು. ಹೌದು, ಈ ಹುಡುಗಿ ಅವ್ರ ಅಪ್ಪ ಅಮ್ಮ ನನ್ನನ್ನ ಪ್ರಶ್ನೆ ಮಾಡ್ತಾರೆ, ಅವಳಿಗೆ ನಾನು ಅನ್ಯಾಯ ಮಾಡಬಾರ್ದು, ದುಡುಕಿ ಯಾವ ನಿರ್ಧಾರನೂ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದ. ನೀವು ಅವಳನ್ನ ಬಿಟ್ರಿ, ನನ್ನ ಮಗನೂ ಅವಳನ್ನ ಬಿಟ್ಟ, ಆದ್ರೆ ಅನ್ಯಾಯ ಆಗಿದೆ ಯಾರಿಗೆ? ಸಾರಿ ಅತ್ತೆ, ನಮ್ಮಮ್ಮ ಏನು ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ಮಮ್ಮ ಏನು ಅಂತ ನನಗೆ ಗೊತ್ತಾದ್ರೆ ಏನು ಪ್ರಯೋಜನ ಇಲ್ಲ ಐಶು. ಅವರಿಗೆ ಅವ್ರು ಏನು ಅನ್ನೋದು ಅರ್ಥ ಆಗ್ಬೇಕು, ಅದಕ್ಕೆ ಇಷ್ಟೆಲ್ಲ ಮಾತಾಡ್ದೆ. ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಅತ್ತೆ, ಬನ್ನಿ ಹೋಗೋಣ. ಮಾಮ್ ನಿನ್ ಕಾಫಿ ರೆಡಿ ಮಾಡೋ, ಬನ್ನಿ ಅತ್ತೆ. ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ. ಸಿಡ್ಲು ಒಟ್ಟಿಗೆ ನಿಂತೋಯ್ತು. ಯೋ ಅಳ್ತಾ ಇದ್ಯಾ?
ನೆನಪಾಗೋಯ್ತಾ ನಿಮ್ ಮುದ್ದು ಲಕ್ಷ್ಮಿದು? ನಿನ್ ಸಮಾಧಾನ ಆಗೋದಿಕ್ಕೆ ಎಷ್ಟ್ ಗಂಟೆ ಕಾಲ ಆಗುತ್ತೋ ಏನೋ, ಅಳ್ತಾ ನಿಂತಿರು. ನಾನ್ ಕಾಫಿ ಮಾಡಕ್ ಹೋಗ್ತೀನಿ, ನಿಮ್ ಮಗಳು ಆರ್ಡರ್ ಮಾಡದ್ಲಲ್ಲ. ಏನ್ ಕರ್ಮ ಮಾಡಿದ್ನೆ ನಿನ್ನ ಕಟ್ಕೊಳ್ಳೋಕೆ? ಅಷ್ಟೆಲ್ಲ ಬೋಧನೆ ಮಾಡಿದ್ರಲ್ಲ ಬೀಗ್ರು, ಒಂದು ಪೈಸಾನು ನಿನ್ ತಲೆಗೆ ಹೋಗ್ಲಿಲ್ವಾ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹೋಗೆ, ಹೋಗ್ ಕಾಫಿ ಮಾಡು. ಹ್ಮ್ ಮಾಡ್ತೀನಿ, ಕುಡಿ. ಮಂಗ್ಲಾ, ಸೃಷ್ಟಿ ಮನೆಗ್ ಬಂದ್ಲ? ಇಲ್ಲ ಯಜಮಾನ್ರೆ. ಅವಳ್ ಮನೆಗ್ ಬಂದ್ರೆ ನನಗ್ ಫೋನ್ ಮಾಡಿ ತಿಳಿಸು. ಆಯ್ತು ಯಜಮಾನ್ರೆ. ಸರಿ, ಅದು ಅದು ನೀವು ಯಾವತ್ತ ಇಲ್ಲಿ ಊಟ ಮಾಡಿಲ್ಲ, ಇವತ್ತಾದ್ರೂ ಊಟ ಮಾಡ್ಕೊಂಡು ಹೋಗಿ. ಹಪ್ಪಳ ಸಂಡಿಗೆ ಎಲ್ಲ ಮಾಡಿದ್ದೀನಿ. ಹಪ್ಪಳ ಸಂಡಿಗೆ ಎಣ್ಣೆಲಿ ಕರೆದಿದ್ಯಾ ಇಲ್ಲ ಎಣ್ಣೆ ಖರ್ಚಾಗುತ್ತೆ ಅಂತ ನೀರಲ್ಲಿ ಏನಾದ್ರೂ ಕರೆದಿದ್ಯಾ? ಸರಿಯಾಗಿ ಹೇಳಿದ್ರಿ ಬೀಗ್ರೆ, ಇವಳು ಹಾಗೆ ಮಾಡೋಳೆ. ಹಲೋ ಅಮ್ಮ, ಎಲ್ಲಿದ್ದೀರಾ? ಅದು ಧ್ರುವ, ನಾವು ನಿಮ್ ಮಾವನ್ ಮನೇಲಿದ್ದೀವಿ ಕಣೋ. ನೀವು ಸೃಷ್ಟಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ತಾನೆ? ಏನು ಮಾತಾಡ್ತಾ ಇದೀಯಾ? ಸೃಷ್ಟಿ ನಮ್ ಜೊತೆ ಎಲ್ಲಿದ್ದಾಳೆ? ಏನು ಸೃಷ್ಟಿ ನಿಮ್ ಜೊತೆ ಇಲ್ವಾ? ಇಲ್ವಾ ಅಂತ ಕೇಳಿದ್ರೆ ಏನು ಅರ್ಥ? ನಿನ್ ಜೊತೆ ಇಲ್ವಾ? ಇಲ್ಲ, ನನ್ ಜೊತೆನೂ ಇಲ್ಲ. ಅಲ್ಲ ಧ್ರುವ, ಅವಳ ಅಲ್ಲೇ. ಹಲೋ ಹಲೋ ಧ್ರುವ, ಸೃಷ್ಟಿ ಇಲ್ಲಿ ಬಂದಿದ್ದಾಳೆ ಅಂತ ನಿಮಗೆ ಯಾರು ಹೇಳಿದ್ರು? ಈಗ ತಾನೇ ನೀನೇ ಹೇಳಿದ್ಯಲ್ಲ ನನ್ ಮಗಳೇ ಅಲ್ಲಿದ್ದಾಳೆ ಅಂತ. ದೃಷ್ಟಿನು ನಿಮ್ಮ ಮಗಳೇ. ನಾನ್ ಏನ್ ಮಾತಾಡ್ತಿದ್ದೀನಿ, ನೀನೇನ್ ಮಾತಾಡ್ತಿದ್ಯಾ? ನಾನ್ ಕೇಳ್ತಾ ಇರೋದು ಸೃಷ್ಟಿ ಬಗ್ಗೆ. ಸೃಷ್ಟಿ ಒಬ್ಳೆ ಹೇಗಿಲ್ಲಿಗೆ ಬರ್ತಾಳೆ? ಅತ್ತೆ ಫೋನ್ ಮಾಡಿ ವಿಚಾರಿಸಿ. ಎಲ್ಲ ಕಡೆ ವಿಚಾರಿಸಾಯ್ತು, ಹಾಸ್ಪಿಟಲ್ ಒಬ್ಳೆ ಬಂದು ಅಲ್ಲಿಂದ ಒಬ್ಳೆ ಅಲ್ಲಿಗೋ ಹೊರಟಿದ್ದಾಳೆ.